Hi friends, welcome back to Dhanagiri Tutorials. In today's class, we are going to solve HK Regions 20% general paper questions. These are the questions from general paper about English section. Father went to buy some books. This question paper is from B series. Questions may vary. ಸ್ನೇಹಿತರೆ, ಇದು ಬಿ ಸೀರೀಸ್ನ ಕ್ವಶನ್ ಪೇಪರ್ ಇದೆ. ಹೆಚ್ ಕೆ ರೀಜನ್ 20%ಗೋಸ್ಕರ ನಡೆದಂತಹ ಜನರಲ್ ಪೇಪರ್ನ ಇಂಗ್ಲೀಷ್ ಸೆಕ್ಷನ್ ಕ್ವಶನ್ ಪೇಪರ್ ಇದೆ. ಇಲ್ಲಿ ಬಿಡಿಸುವಂಥ ಪ್ರಯತ್ನ ಮಾಡೋಣ. ಫಾದರ್ ವೆಂಟ್ ಟು ದ ಮಾರ್ಕೆಟ್ ಟು ಬೈ ಸಮ್ ಬುಕ್ಸ್. ಇಲ್ಲಿ ಫಾದರ್ ವೆಂಟ್ ಟು ದ ಮಾರ್ಕೆಟ್ ಟು ಬೈ ಸಮ್ ಬುಕ್ಸ್, ಇದು ರೈಟ್ ಕ್ವಶನ್. ಕ್ವಶನ್ ಯಾವುದಪ್ಪ, ಫ್ರೇಮಿಂಗ್ ಕ್ವಶನ್ ಅಂದರೆ ಡಿ, ವೈ ಡಿಡ್ ಫಾದರ್ ಗೋ ಟು ಮಾರ್ಕೆಟ್. ಇಲ್ಲಿ ಯಾಕೆ ಡಿಡ್ ಬರಬೇಕು ಅಂತಂದರೆ, ದ ಸೆಂಟೆನ್ಸ್ ಈಸ್ ಇನ್ ಪಾಸ್ಟ್ ಟೆನ್ಸ್, ಪಾಸ್ಟ್ ಟೆನ್ಸಲ್ಲಿ ಇದೆ. ದ ಹೋಲ್ ಸೆಂಟೆನ್ಸ್ ಈಸ್ ಇನ್ ಪಾಸ್ಟ್ ಟೆನ್ಸ್ ಆ್ಯಂಡ್ ಅಂಡರ್ಲೈನ್ ವರ್ಡ್ಸ್ ಗಿವ್ಸ್ ದ ರೀಸನ್. ಫಾದರ್ ಹ್ಯಾಸ್ ಅ ರೀಸನ್ ಟು ಗೋ ಟು ಮಾರ್ಕೆಟ್, ದಟ್ ಈಸ್ ಹೀ ವಾಂಟೆಡ್ ಟು ಬೈ ಸಮ್ ಬುಕ್ಸ್. ಸೊ ಫಾದರ್ ವೆಂಟ್ ಟು ಮಾರ್ಕೆಟ್. ಟು ಬೈ ಸಮ್ ಬುಕ್ಸ್ ಅನ್ನೋದು ಇಟ್ಸ್ ಅ ರೀಸನ್ ಫಾರ್ ಫಾದರ್ ಗೋಯಿಂಗ್ ಟು ದ ಮಾರ್ಕೆಟ್. ಸೊ ದ ಆಪ್ಷನ್ ಫಾರ್ ದಿಸ್ ಈಸ್ 26th one, D. Let's move on. Why can't you buy a new car? Here, this is as advice. Language function antandre, ee sentence question ankonukobedi. It's not a order, it's not a request, but it's an advice. Idond advice ide. Why can't you buy a car instead of going on foot? ನಡ್ಕೊಂಡು ಹೋಗೋ ಬದಲಿ ಕಾರ್ ಕೊಂಡ್ಕೊಂಡು ಹೋಗೋದಲ್ಲ. ವೈ ಕಾಂಟ್ ಯು ಬೈ ಅ ಕಾರ್? ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅಕ್ಬರ್ ಈಸ್ ಎನ್ ಎಮ್ ಎಲ್ ಎ, ಹೀ ಈಸ್ ದ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್. ಇಲ್ಲಿ ನೋಡಿ ಸ್ನೇಹಿತರೆ, ಎಮ್ ಎಲ್ ಎ ಹಿಂದ್ಗಡೆ ನೀವು ಆ ಅಂತ ಆನ್ಸರ್ ಮಾಡಿದರೆ ದಟ್ಸ್ ಅ ರಾಂಗ್ ಆನ್ಸರ್. ಯಾನ್ ಆಗ್ಬೇಕು, ಯಾಕೆ ಅಂತಂದರೆ ಎಮ್ ಎಲ್ ಎಲ್ ಇ ಎಲ್ ಎಲ್ ಅಂತ ಉಚ್ಚಾರಣೆ ಮಾಡ್ತೀವಿ. ಎಮ್ ಎಲ್ ಹೆಚ್ ಎನ್ ಎಸ್ ಆರ್ ಈ ಲೆಟ್ರ್ಗಳಿಂದ ಏನಾದರೂ ಅಬ್ರಿವೇಷನ್ ಸ್ಟಾರ್ಟ್ ಆದರೆ ನೀವು ಯಾನನ್ನೇ ಬಳಸಬೇಕು. ಹಾಗಾಗಿ ರೈಟ್ ಆನ್ಸರ್ ಆಪ್ಷನ್ ಸಿ, ಯಾನ್ ಮತ್ತು ದ. ಅಕ್ಬರ್ ಈಸ್ ಎನ್ ಎಮ್ ಎಲ್ ಎ, ಹೀ ಈಸ್ ದ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. 29th ಇಲ್ಲಿ ನೋಡಿ, ಶೀಸ್ ಲ್ಯಾಕ್ಡ್ ಬೈ ಆಲ್ ದ ಚಿಲ್ಡ್ರನ್ ಆಫ್ ದ ಸ್ಕೂಲ್ ಬಿಕಾಸ್ ಶೀ ಈಸ್ ಅ ಗುಡ್ ಲೀಡರ್. ಹಿಯರ್ ಇನ್ ದಿ ಸೆಂಟೆನ್ಸ್ ಅ ಗುಡ್ ಲೀಡರ್, ಗುಡ್ ಈಸ್ ಆನ್ ಅಬ್ಜೆಕ್ಟಿವ್, ಅದೊಂದು ಅಬ್ಜೆಕ್ಟಿವ್ ಇದೆ. ಇದು ಹೇಗೆ ಗೊತ್ತಾಗುತ್ತೆ, ಲೀಡರ್ ಈಸ್ ಎನ್ ನೌನ್, ಅದರ ಹಿಂದ್ಗಡೆ ಅದನ್ನು ಡಿಸ್ಕ್ರೈಬ್ ಮಾಡ್ತದೆ. ವಾಟ್ ಕೈಂಡ್ ಆಫ್ ಲೀಡರ್ ಶೀ ಈಸ್ ಅ ಗುಡ್ ಲೀಡರ್. ಹಾಗಾಗಿ ಆಪ್ಷನ್ ಬಿ ಈಸ್ ಅ ರೈಟ್ ಆನ್ಸರ್. ಅಬ್ಜೆಕ್ಟಿವ್, ಗುಡ್ ಈಸ್ ಅನ್ ಅಬ್ಜೆಕ್ಟಿವ್. ನೆಕ್ಸ್ಟ್ ಒನ್, ವಿ ಬಾಟ್ ಅ ಕಾರ್ ಲಾಸ್ಟ್ ಇಯರ್, ದ ಕಾಸ್ಟ್ ಆಫ್ ದ ಕಾರ್ ಈಸ್ ಬೀಂಗ್ ಇನ್ಕ್ರೀಸ್ಡ್ ಇಯರ್ ಬೈ ಇಯರ್. ಹಿಯರ್ ಇನ್ಕ್ರೀಸ್ಡ್, ದ ಆಂಟೋನಿಮ್ ಫಾರ್ ದಿಸ್ ವರ್ಡ್ ಈಸ್ ಡಿಕ್ರೀಸ್ಡ್. ಆಂಟೋನಿಮ್ ಒಂದು ವಿರುದ್ಧಾರ್ಥಕ ಪದ, ಅದಕ್ಕೆ ಯಾವುದಾಗುತ್ತೆ, ಡಿಕ್ರೀಸ್ಡ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ದ ವರ್ಡ್ ದಟ್ ಡಸಂಟ್ ರೈಮ್ ವಿತ್ ಅದರ್ ತ್ರೀ. ಈ ರೀತಿ ವರ್ಡು ಬಂದಾಗ ನೀವು ಯು ಹ್ಯಾವ್ ಟು ರೀಡ್ ಇಟ್ ಔಟ್, ಲೈಕ್ ಮೈ, ಫ್ಲೈ, ಕೀ, ಟ್ರೈ. ನೋಡ್ರಿ, ಐ ಸೌಂಡ್ ಇದೆ. ಮೈ, ಫ್ಲೈ, ಕೀಯಲ್ಲಿ ಮಾತ್ರ ದೇರ್ ಇಸ್ ಅ ವೇರಿಯೇಷನ್. ಹಾಗಾಗಿ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಸಿ, ಕೀ ಈಸ್ ದ ರೈಟ್ ಆನ್ಸರ್. ಈಗ ಲೆಟ್ಸ್ ಮೂವ್ ಆನ್ ಟು 32nd ಕ್ವಶನ್. ಹಿಯರ್ ಇಸ್ ಅ ಪ್ಯಾಸೇಜ್ ಇದೆ. ಈ ಪ್ಯಾಸೇಜಲ್ಲಿ, ಔಟ್ ಆಫ್ ದಿಸ್ ಪ್ಯಾಸೇಜ್ ದೇರ್ ಆರ್ ಸೆವರಲ್ ಕ್ವಶನ್ಸ್. ಲೆಟ್ಸ್ ರೀಡ್ ಔಟ್ ದ ಕ್ವಶನ್ಸ್. ದ ಡ್ರೆಸ್ ಆಫ್ ದ ಗರ್ಲ್ ವಾಸ್ ವಾರ್ನ್ ಔಟ್. ಅವಳು ಉಟ್ಕೊಂಡಿದ್ದ ಡ್ರೆಸ್ ಏನಾಗಿತ್ತು, ವಾರ್ನ್ ಔಟ್. ಇದಕ್ಕೆ ಆನ್ಸರ್ ಎಲ್ಲಿ ಬರುತ್ತೆ ಅಂತಂದರೆ, ಇಲ್ಲಿದೆ ನೋಡಿ. ಆ ಪೂರ್ ಲಿಟ್ಲ್ ಗರ್ಲ್ ವಾಸ್ ವಾಕಿಂಗ್ ಅಲಾಂಗ್ ದ ಲೋನ್ಲಿ ಡೆಸರ್ಟ್ ರೋಡ್, ಶಿ ವಾಸ್ ವೇರಿಂಗ್ ಅ ವಾರ್ನ್ ಔಟ್ ಡ್ರೆಸ್. ಹಿಯರ್ ಇಸ್ ದ ರೈಟ್ ಆನ್ಸರ್.
Next one. 33, the girl wore not anything to her feet because she was very poor, careless, unclean, lazy. Passage alli there are no such words, careless, unclean, lazy ante ellu illa. Adare poor annadu word first word enide adjective underline madidara nam snehitaru. That is the right answer. A poor is the right answer. Why did the girl's father want her father to sell matchboxes? Here, father sent that girl to sell matchboxes. He wants to earn money through her. Avul mulka duddu galasbekana uddeshakkoskara avulanna galustane. Hagage right answer 34th ge C, to earn money. Who helped the girl in the critical position? Or position alli yar help madidru? A critical position alli her grandfather helped her. Hegide illi antandre illide nodi. Sadly she lit one of the match after suddenly the figure of her grandmother who had died a year before her appeared in front of her smilingly, happily. Idu right answer yadu. Grandmother is the right answer, not grandfather. Hagane the girl lit one of the match stick after another because she wanted to. Avalu onda nantra ondu she match stick na lit martale andre hachtale yake kaana antandre alli right answer option C, warm herself. She wanted to warm herself, so she lit the matchsticks. A matchsticks na avlu lit martale. Idu ellu nirvaga answer illa, nivu heg bandri antandre nodi. The next morning the passersby found the frozen girl lying in the snow with a pretty smile. Nodi the situation ಏನಿತ್ತು ಅಂತಂದ್ರೆ ದ ವೆದರ್ ವಾಸ್ ವೆರಿ ಕೋಲ್ಡ್, ಶಿ ವಾಸ್ ಫ್ರೋಜನ್, ತುಂಬಾ ಮಂಜು ಆವೃತಳಾಗಿದ್ದಳು. ಯಾವಾಗ ನಾವು ಮಂಜು ಆವೃತ ಆಗ್ತೀವೋ ಅಥವಾ ಮಂಜಿನ ಚಳಿಯಿಂದ ಹತ್ತಾಗ ನಾವು ನಮ್ಮನ್ನು ನಾವು ಬೆಚ್ಚಿಡು ಅಂತ ಪ್ರಯತ್ನ ಮಾಡ್ತೀವಿ. ಹಾಗಾಗಿ ದಟ್ ಈಸ್ ದ ರೈಟ್ ಆನ್ಸರ್, ವಾರ್ಮ್ ಹರ್ ಸೆಲ್ಫ್. ಅಲ್ಲಿ ಅವಳು ಸುಸೈಡ್ ಮಾಡೋ ಪ್ರಯತ್ನ ಮಾಡಲ್ಲ, ಹಾಗಾಗಿ ಆಪ್ಷನ್ ಬಿ ಇಸ್ ನಾಟ್ ದ ರೈಟ್ ಆನ್ಸರ್. ಬಾಕ್ಸ್ನಲ್ಲಿ ಎಂಟಿ ಮಾಡಿದರೆ ಪಪ್ಪ ಬೀಟ್ ಮಾಡ್ತಾನೆ, ದಟ್ಸ್ ನಾಟ್ ಅ ರೈಟ್ ಆನ್ಸರ್. ವಾಕ್ ಈಸಿಲಿ ಇನ್ ದ ಡಾರ್ಕ್ ನೈಟ್, ಕತ್ಲು ನಡೆಯೋ ಉದ್ದೇಶ ಇರಲಿಲ್ಲ ಅಂತಂದ್ರೆ ವೆನ್ ಶಿ ಡೈಡ್ ಅವಳು ಕೂತ್ಕೊಂಡು ಎಲ್ಲ ಮ್ಯಾಸ್ಟಿಕ್ನ ಹಚ್ಚಿದ್ಲು ತನ್ನ ಸುತ್ತಲೂ ಎಲ್ಲ. ವೆನ್ ದ ಪೀಪಲ್ ಫೌಂಡ್ ಹರ್ ಶಿ ನೋಡಿ ಹರ್ ಬರ್ಂಟ್ ಮ್ಯಾಚಸ್ ಲೇ ಸ್ಕ್ಯಾಟರ್ಡ್ ಆಲ್ ಅರೌಂಡ್ ಹರ್. ಅವಳು ಹಚ್ಚಿದ್ದಂಥ ಕಡ್ಡಿಗಳು ಅವಳು ಸುತ್ತಲೂ ಎಲ್ಲ ಬಿದ್ದಿದ್ದು. ಇದರರ್ಥ ಏನು? ಶಿ ವಾಂಟೆಡ್ ಟು ವಾರ್ಮ್ ಹರ್ ಸೆಲ್ಫ್. ಇನ್ ದಟ್ ಪ್ರೊಸೆಸ್ ಶಿ ಯೂಸ್ಡ್ ಆಲ್ ದ ಸ್ಟಿಕ್ಸ್, ಎಲ್ಲ ಇರೋವಂಥ ಸ್ಟಿಕ್ಸನ್ನು ಬಳಸಿದ್ಲು. ಸೊ ದಟ್ ಈಸ್ ದ ರೈಟ್ ಆನ್ಸರ್. ಲೆಟ್ಸ್ ಮೂವ್ ಆನ್. ಕ್ವಶನ್ ನಂಬರ್ 37. ದ ವರ್ಡ್ ಹ್ಯಾಸ್ ಅ ಸಿಂಗಲ್ ಸಿಲೆಬಲ್. ಸಿಂಗಲ್ ಸಿಲೆಬಲ್ ಇರುವಂಥ ವರ್ಡ್ ಇಲ್ಲಿ ಫ್ರೀ ಈಸ್ ಅ ಸಿಂಗಲ್ ಸಿಲೆಬಲ್ ವರ್ಡ್. ಆಪ್ಷನ್ ಎ 37, ಇದು ಬಿ ಸೀರೀಸ್ ಕ್ವಶನ್ ಪೇಪರ್. ವಿಂಡೋ, ಸ್ಕೈ, ಬ್ಯಾಗ್ ನೋಡಿ ಅಲ್ಲಿ ಎರಡಿದೆ. ನೆಕ್ಟರ್ ಇಲ್ಲಿ ಎಲ್ಲ ಎರಡೆರಡಿದೆ, ಬಟ್ ಫ್ರೀ ಈಸ್ ದ ಓನ್ಲಿ ಒನ್ ಸಿಲೆಬಲ್ ವರ್ಡ್. ನೆಕ್ಸ್ಟ್, ದೇ ಆರ್ ಗೋಯಿಂಗ್ ಟು ಮೈಸೂರ್ ಟುಮಾರೋ. ದ ರೈಟ್ ಕ್ವಶನ್ ಟ್ಯಾಗ್ ಫಾರ್ ದಿಸ್, ಇಲ್ಲಿ ಹೆಲ್ಪಿಂಗ್ ವರ್ಬ್ ಯಾವುದಿದೆ? ಆರ್ ಇದೆ. ಸಬ್ಜೆಕ್ಟ್ ದೇ ಇದೆ. ಸೊ ಅರೆಂಟ್ ದೇ ಕ್ವಶನ್ ಟ್ಯಾಗ್ ಏನಿದೆ, ಸ್ಟೇಟ್ಮೆಂಟ್ ಈಸ್ ಪಾಸಿಟಿವ್, ಕ್ವಶನ್ ಟ್ಯಾಗ್ ಶುಡ್ ಬಿ ನೆಗೆಟಿವ್. ಹಾಗಾಗಿ ಅರೆಂಟ್ ದೇ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಮೂವ್ ಆನ್. 39, ಚೂಸ್ ದ ಕರೆಕ್ಟ್ ಸ್ಪೆಲ್ಲಿಂಗ್. ಇಲ್ಲಿ ಬಾರ್ಬರಿಸಮ್ಗೆ ರೈಟ್ ಸ್ಪೆಲ್ಲಿಂಗ್ ಫಸ್ಟ್ ಎ ಏನಿದೆಯಲ್ಲ, ದಟ್ ಈಸ್ ದ ರೈಟ್ ಸ್ಪೆಲ್ಲಿಂಗ್ ಬಾರ್ಬರಿಸಮ್. ರಿಮೈನಿಂಗ್ಸ್ ಆರ್ ರಾಂಗ್ ಸ್ಪೆಲ್ಲಿಂಗ್ಸ್. ಕೌ ಆ್ಯಂಡ್ ಕಾಫ್ ಡ್ಯಾಶ್ ದ ಸಿಂಬಲ್ ಆಫ್ ದ ಆಫ್ ಅ ರೈಸ್ ಬ್ರ್ಯಾಂಡ್. ಕೌ ಮತ್ತು ಕಾಫ್ ಸಿಂಬಲ್ ಇದೆ, ಎರಡೂ ಕಲಿತು ಒಂದು ಸಿಂಬಲ್ ಇದೆ ಒಂದು ರೈಸ್ ಬ್ರ್ಯಾಂಡಿಗೆ. ಇಲ್ಲಿ ಕೌ ಆ್ಯಂಡ್ ಕಾಫ್ ಪ್ಲೂರಲ್ ಇದೆ ಅನ್ಕೋಬಾರ್ದು, ಎರಡೂ ಕಲಿತು ದೇ ಬಿಕಮ್ ಅ ಸಿಂಬಲ್. ಹಾಗಾಗಿ ಇಲ್ಲಿ ರೈಟ್ ಆನ್ಸರ್ ಈಸ್ 40th. ಈಸ್ ಇಸ್ ದ ರೈಟ್ ಆನ್ಸರ್. ಮೇ ಬಿ ಯು ಹ್ಯಾವ್ ರಿಟರ್ನ್ ಆರ್ ಇರ್ಬೋ ಬರ್ಕೊಂಡಿರ್ಬೋದು, ಅದು ದಟ್ಸ್ ರಾಂಗ್, ಟೋಟಲಿ ರಾಂಗ್. ಹಿಯರ್ 40th ಡಿ ಈಸ್ ಏನಿದೆಯಲ್ಲ ಅದೇ ದಟ್ ಈಸ್ ದ ರೈಟ್ ಆನ್ಸರ್.
Next, move on. Bangalore is a Silicon City. ಇಲ್ಲಿ ಕ್ವಶನ್ ಕ್ಯಾಪಿಟಲ್ ಲೆಟರ್ ಬಳಸೋ ಅಗತ್ಯ ಇಲ್ಲ, ಕಾಮ ಅಗತ್ಯ ಇಲ್ಲೇ ಇಲ್ಲ. ಫುಲ್ ಸ್ಟಾಪ್ ಈಸ್ ದ ರೈಟ್ ಆನ್ಸರ್. ಅಟ್ ದ ಎಂಡ್ ಒಂದು ಫುಲ್ ಸ್ಟಾಪ್ ಇಟ್ಟರೆ ದಟ್ಸ್ ದ ಎಂಡ್. ಹೀ ಈಸ್ ಪ್ಲೇಯಿಂಗ್ ಫುಟ್ಬಾಲ್. ದ ಪ್ಯಾಸಿವ್ ವಾಯ್ಸ್ ಇಲ್ಲಿ ನೋಡಿ, ಸೆಂಟೆನ್ಸ್ ಈಸ್ ಇನ್ ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ ಇದೆ. ಫುಟ್ಬಾಲ್ ಈಸ್ ದ ಸಬ್ಜೆಕ್ಟ್, ಬೀಯಿಂಗ್ ಬರಬೇಕು ಪ್ಯಾಸಿವ್ ವಾಯ್ಸಲ್ಲಿ. ಹೀಗೆ ಬೀಯಿಂಗ್ ಬಂದಿರೋದು ಯಾವುದಿದೆ, ಒಂದೇ ಒಂದು ಆಪ್ಷನ್ ಇದೆ, ಒಂದೇ ಒಂದು ಬಹಳ ಈಸಿ ಇದೆ. ಫಸ್ಟ್ ಒನ್, ಫುಟ್ಬಾಲ್ ಈಸ್ ಬೀಯಿಂಗ್ ಪ್ಲೇಡ್ ಬೈ ಹಿಮ್. ಬೀಯಿಂಗ್ ಯಾಕೆಂದರೆ ಐ ಎನ್ ಜಿಲಿ ಇದ್ದಾಗ ಬೀಯಿಂಗ್ನ ಆ್ಯಡ್ ಮಾಡ್ತೀವಿ ಪ್ಯಾಸಿವ್ ವಾಯ್ಸ್ ಮಾಡಬೇಕಾದ್ರೆ. ದಟ್ ಈಸ್ ದ ಕ್ಲೂ. ಹಾಗೆ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ಹಾಗೆಯೇ 43rd, ಚೂಸ್ ದ ರೈಟ್ ಡಿಕ್ಷನರಿ ಆರ್ಡರ್. ಡಿಕ್ಷನರಿಯಲ್ಲಿ ಸಿಗೋ ಹಾಗೆ ವರ್ಡ್ ಆರ್ಡರ್ ಇರುವಂಥ, ಇಲ್ಲಿ ಫಸ್ಟ್ ಯಾವುದಿದೆ, ಸಿ ಎ ಇಂದ ಬಂದಿರೋದು ಯಾವುದಿದೆ, ಕೆಮಲ್ ಇದೆ. ಕೆಮಲ್ ಶುಡ್ ಬಿ ಫಸ್ಟ್ ಒನ್. ಆನಂತರ ಕೆಮಲ್ ಆದಮೇಲೆ ನೆಕ್ಸ್ಟ್ ವರ್ಡ್ ಯಾವುದಾಗಬೇಕು, ಸಿ ಓ ಎಮ್ ಇ ಕಮ್. ಅದು ಅರೇಂಜ್ಮೆಂಟಲ್ಲಿ ಫಸ್ಟ್ ಬರುತ್ತೆ. ನೆಕ್ಸ್ಟ್ ಒನ್ ಕನ್ಸರ್ನ್ ಆ್ಯಂಡ್ ಲಾಸ್ಟ್ ಕ್ರೇನ್. ಅದಕ್ಕೆ ಸರಿಯಾದ ಆನ್ಸರ್ ಯಾವುದು, ಆಪ್ಷನ್ ಡಿ, ಕೆಮಲ್ ಕಮ್ ಕನ್ಸರ್ನ್ ಕ್ರೇನ್ ಈಸ್ ದ ರೈಟ್ ಸೀರೀಸ್. ಸರಿಯಾದ ಸೀರೀಸ್ ಅದೇ ಇದೆ. ಮುಂದೋಗೋಣ ಸ್ನೇಹಿತರೆ. ಈಗ ಲಾಸ್ಟ್ ಕ್ವಶನ್ಸ್ ಈ ಕಡೆ ಬಂದಿದ್ದೀವಿ. ದ ಪೀಪಲ್ ಮೇಕ್ಸ್ ಸಮ್ ಡ್ಯಾಶ್ ಇಮಿಡಿಯೇಟ್ಲಿ ಆಫ್ಟರ್ ನೆಗೋಷಿಯೇಷನ್ ಆಫ್ ದಿಯರ್ ಪ್ರಾಪರ್ಟೀಸ್. ದ ಪೀಪಲ್ ಮೇಕ್ಸ್ ಸಮ್ ಕೈಂಡ್ ಆಫ್ ಅಗ್ರಿಮೆಂಟ್. ಅಗ್ರಿಮೆಂಟ್ ಮಾಡ್ತಾರೆ ಪೀಪಲ್, ಇಲ್ಲ ಅಗ್ರೀಯಿಂಗ್, ಅಗ್ರೀಡ್, ದೇ ಆರ್ ನಾಟ್ ರೈಟ್ ಫಾರ್ಮ್ಸ್. ಅಗ್ರಿಮೆಂಟ್ ಈಸ್ ದ ರೈಟ್ ಫಾರ್ಮ್. ಸೊ 44th ಎ ಈಸ್ ದ ರೈಟ್ ಆನ್ಸರ್. ವರ್ಡ್ ಫಾರ್ಮ್ ಮೇಲಿರೋಂಥ ಕ್ವಶನ್ ಅದು. ದ ರೆಡ್ ಕಲರ್ ಈಸ್ ವೆರಿ ಅಟ್ರ್ಯಾಕ್ಟಿವ್. ಪೀಪಲ್ ಥಿಂಕ್ ದಟ್ ಈಸ್ ವೆರಿ ಡೇಂಜರಸ್. ಪೀಪಲ್ ಥಿಂಕ್ ದಟ್ ಈಸ್ ವೆರಿ ಡೇಂಜರಸ್. ಸರಿಯಾದ ಆನ್ಸರ್, ದ ರೆಡ್ ಕಲರ್ ಈಸ್ ವೆರಿ ಅಟ್ರ್ಯಾಕ್ಟಿವ್ ಬಟ್ ಪೀಪಲ್ ಥಿಂಕ್ ದಟ್ ಈಸ್ ವೆರಿ ಡೇಂಜರಸ್ ಅಂತ ಅಂತಾರೆ. ರಾಜ ಜಯಸಿಂಹ ವಾಸ್ ಅ ಟೈಗರ್ ಇನ್ ದ ವಾರ್. ಇಲ್ಲಿ ರಾಜ ಜಯಸಿಂಹನೇ ಟೈಗರ್ ಅಂತ ನೇರವಾಗಿ ಕಂಪ್ಯಾರಿಸನ್ ಇದೆ. ಲೈಕ್ ಬಂದರೆ ಸಿಮಿಲಿ ಆಗುತ್ತೆ, ಇಲ್ಲಿ ನೇರವಾದ ಕಂಪ್ಯಾರಿಸನ್ ಇದೆ, ಡೈರೆಕ್ಟ್ ಕಂಪ್ಯಾರಿಸನ್ ಬಿಟ್ವೀನ್ ರಾಜ ಜಯಸಿಂಹ ಆ್ಯಂಡ್ ಟೈಗರ್. ಸೊ ದ ರೈಟ್ ಆನ್ಸರ್ ಈಸ್ ಮೆಟಫರ್. ಮೆಟಫರ್ ರೈಟ್ ಆನ್ಸರ್ ಆಗುತ್ತೆ. 46th ಬಿ, ಮೆಟಫರ್ ಈಸ್ ದ ರೈಟ್ ಆನ್ಸರ್. ಹಿಯರ್ ಎವ್ರಿ ಸ್ಟೂಡೆಂಟ್ ಶುಡ್ ವೇಕ್ ಅಪ್ ಡ್ಯಾಶ್ 5:00 ಡ್ಯಾಶ್ ದ ಮಾರ್ನಿಂಗ್. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಸೂಟೇಬಲ್ ಪ್ರಿಪೊಸಿಷನ್ಸ್. ಇಲ್ಲಿ ಎವ್ರಿ ಸ್ಟೂಡೆಂಟ್ ಶುಡ್ ವೇಕ್ ಅಪ್ ಅಟ್ 5:00 ಇನ್ ದ ಮಾರ್ನಿಂಗ್. ಏನಿದೆಲ್ಲ ಈ 5:00 6:00 ಇದು ಯೂಶಲಿ ನಾವು ಅಟ್ ಬಳಸ್ತೀವಿ ಪ್ರಿಪೊಸಿಷನ್, ಹಾಗೆಯೇ ಮಾರ್ನಿಂಗ್ ಜೊತೆ ಇನ್ ಬಳಸ್ತೀವಿ. ದ ರೈಟ್ ಆನ್ಸರ್ ಈಸ್ ಅಟ್ ಆ್ಯಂಡ್ ಇನ್. ಹಾಗೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಚೂಸ್ ದ ರೈಟ್ ವರ್ಡ್ ದಟ್ ಕಲೋಕೇಟ್ಸ್ ವಿತ್ ದ ವರ್ಡ್ ಟೇಬಲ್. ಟೇಬಲ್ ಶುಗರ್ ಈಸ್ ದ ರೈಟ್ ವರ್ಡ್. ನೀವು ಬುಕ್ಕಲ್ಲಿ ಅಲ್ಲಿ ಕಾಣ್ಬೋದು ಟೇಬಲ್ ಸಾಲ್ಟ್ ಅಂತ, ಬಟ್ ದಟ್ ಈಸ್ ನಾಟ್ ದ ರೈಟ್ ಒನ್. ಟೇಬಲ್ ಶುಗರ್ ಈಸ್ ದ ರೈಟ್ ಒನ್ಸ್. ಇಲ್ಲಿ ಟೇಬಲ್ ಸಾಲ್ಟ್ ಅಂತಂದರೆ ಊಟದ ಇದು ಟೇಬಲ್ ಮೇಲಿರುವಂಥ ಸಾಲ್ಟ್ ಬಾಕ್ಸ್ ಅಂದ್ಕೋಬೇಡ್ರಿ, ಟೇಬಲ್ ಶುಗರ್ ಅಂತ ಹೇಳ್ತಾರೆ. ಇದು ಬ್ರಿಟಿಷ್ ಲ್ಯಾಂಗ್ವೇಜಲ್ಲಿ ಬರುವಂತಹ ಒಂದು ಕಲೊಕೇಶನ್, ಇಟ್ಸ್ ರೇರ್ ಒನ್ ಆದರೂ ಕೊಟ್ಟಿದ್ದಾರೆ ಇಲ್ಲಿ. ಲೆಟ್ ಸಿ ವಾಟ್ ವಿಲ್ ಬಿ ದ ಕೀ ಆನ್ಸರ್ ಏನು ಅಂತ ನೋಡೋಣ. ನೆಕ್ಸ್ಟ್ ಒನ್, ಶೀಲಾ ಗೋಸ್ ಟು ಅ ಶಾಪ್ ಟು ಬೈ ಗ್ರಾಸರೀಸ್. ಇಲ್ಲಿ ಟು ಬೈ, ಟು ಹ್ಯಾವ್, ಟು ಲರ್ನ್ ಈ ವರ್ಡ್ಗಳನ್ನೆಲ್ಲ ಇನ್ಫಿನಿಟಿವ್ ಅಂತ ಹೇಳ್ತಾರೆ. ದೀಸ್ ಆರ್ ಇನ್ಫಿನಿಟಿವ್ಸ್ ಇದೆ, ಹಾಗಾಗಿ ದಿಸ್ ಇಸ್ ದ ರೈಟ್ ಆನ್ಸರ್. 49th ಇನ್ಫಿನಿಟಿವ್ ಅಂತ. ವೆರಿ ಈಸಿ ಕ್ವಶನ್ ಲಾಸ್ಟ್ ಒನ್. ಬ್ರೀಜ್ ಮೀನ್ಸ್ ಅ ಜೆಂಟಲ್ ವಿಂಡ್. ವೆರಿ ವೆರಿ ಜೆಂಟಲ್ ವಿಂಡನ್ನು ಬ್ರೀಜ್ ಅಂತ ಹೇಳ್ತಾರೆ. ಸ್ನೇಹಿತರೆ, ಇದುವರೆಗೂ ನಾವು ಪೇಪರನ್ನು ಕ್ವಶನ್ ಪೇಪರನ್ನು ಸಾಲ್ವ್ ಮಾಡೋವಂಥ ಪ್ರಯತ್ನ ಮಾಡಿದ್ವಿ. ಹೆಚ್ ಕೆ ರೀಜನ್ 20%ಗೆ ಬರುವಂಥ ಜನರಲ್ ಪೇಪರ್ ಕ್ವಶನ್ ಪೇಪರ್. ಹಾಗೆಯೇ ನಮ್ಮ ಮತ್ತೊಂದು ಟ್ಯುಟೋರಿಯಲ್ ಇದೆ, ರಾಮನ್ ಟ್ಯುಟೋರಿಯಲ್ ಫಾರ್ ಜಿ ಕೆ ಅಂತ. ಈ ಚಾನಲ್ ಮೇಲೆ ನಿಮಗೆ ಕನ್ನಡ ಗ್ರಾಮರ್ ಹಾಗೆ ಸೋಷಿಯಲ್ ಸೈನ್ಸ್ ಮುಂದೆ FDA ECD ಸಂಬಂಧಪಟ್ಟ ಹಾಗೆ ಎಲ್ಲ 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 ವೀಡಿಯೋಗಳನ್ನು ಮಾಡೋ ಪ್ರಯತ್ನ ಮಾಡ್ತೀವಿ ಸ್ನೇಹಿತರೆ ನಿಮಗಾಗಿ. ದಯವಿಟ್ಟು ಆ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಡಿ. ಹಾಗೆ ನಮ್ಮ ಚಾನಲ್ ಮೇಲೆ ಕೂಡ ನಿಮಗೆ ಇಂಗ್ಲೀಷ್ ಪ್ರತಿ ಎವ್ರಿಡೇ ಯು ವಿಲ್ ಗೆಟ್ ಇಂಗ್ಲೀಷ್ ಲೆಸನ್ಸ್. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಆ್ಯಸ್ ವೆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.